ನಮ್ಮ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ, ಅತ್ಯಂತ ಒಂದು ವಿನಯದಿಂದ ನೀನು ವಿದ್ಯಾಭ್ಯಾಸ ಮಾಡುವಂತ ಒಂದು ದೇವಸ್ಥಾನ ಇದು. ದೇವರ ಜಾಗದಲ್ಲಿ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ, ಆ ತಾಯಿಯ ಪ್ರೀತಿಯನ್ನು ಕೊಡುವಂತ ತಂದೆಯ ಪ್ರೀತಿಯನ್ನು ಕೊಡುವಂತ ಟೀಚರ್ಸ್ ಇರ್ತಾರೆ. ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು, ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟು ಆ ಗೌರವಂತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ. ಆದರೆ ಇವತ್ತು ಗೌರವಿತ ಶಿಕ್ಷಣ ಸಚಿವರು ಎಲ್ಲಾ ಶಾಲಾ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಒಳಗೆ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಕೋಟನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳೋದು, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೇ ಹೊರತು ಹೋರಾಟದ ಮನೋಭಾವನೆ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆದಾಗೆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಆ ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದೀವಿ. ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ, ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಅವರು ಕೊಟ್ಟಂತ ಈ ಒಂದು ಕೋಟಿನ ಅರ್ಥವನ್ನ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರದು ಅಂತ ಜನ ಸರ್ಕಾರಕ್ಕೆ ಗೌರವಿತ ಮುಖ್ಯಮಂತ್ರಿ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೇನೆ.